ಮೈಸೂರಿಂದ. ಕಳೆದ ವಿಡಿಯೋದಲ್ಲಿ ನಾನು ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ವಿವರವಾಗಿ ಕನ್ನಡದಲ್ಲಿ ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ದೆ. ಅದೇ ಪ್ರಕಾರವಾಗಿ ಈ ವಿಡಿಯೋದಲ್ಲಿ ನಾನು ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಏನು, ಅದರ ಮಹತ್ವ ಏನು, ಹೇಗೆ ಹುಟ್ಕೊಳ್ತು ಮತ್ತು ಅದರ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಬರುವ ವಿಭಾಗಗಳು ಯಾವುವು ಮತ್ತು ಅದರ ಮುಂದಿನ ವಿಷಯಗಳು, ಅಂದರೆ ಈಗ ಆಧುನಿಕ ಜಗತ್ತಿನಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಯಾವ ರೀತಿಯಾಗಿ ಬೆಳೀತಾ ಇದೆ ಮತ್ತು ಅದರ ಪ್ರಯೋಜನ ಸಮಾಜಕ್ಕೆ ಹೇಗೆ ಸಿಗ್ತಾ ಇದೆ ಅಂತ ತಿಳಿಸ್ಕೊಡ್ತೀನಿ. ಈ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದು ನಮ್ಮ ದೇಶದಲ್ಲೇ ಹುಟ್ಟಿಕೊಂಡಿತು, ಅಂದರೆ ಸುಮಾರು 2000 ವರ್ಷಗಳ ಹಿಂದೆಯೇ ಈ ಒಂದು ಪ್ಲಾಸ್ಟಿಕ್ ಸರ್ಜರಿಯ ಅವಶ್ಯಕತೆ ನಮ್ಮ ಮಹಾಮುನಿಗಳಿಗೆ ಇತ್ತು, ಅಥವಾ ಈ ಒಂದು ವೈದ್ಯಕೀಯ ಚಿಕಿತ್ಸಾ ಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರಿಗೆ ಈ ಒಂದು ವಿಷಯಗಳ ಬಗ್ಗೆ ಅರಿವಿತ್ತು. ಅದಕ್ಕಾಗಿಯೇ ಅವರು ಆವಾಗಲೇ 10 ಹಲವಾರು ರೀತಿಯ ಪ್ಲಾಸ್ಟಿಕ್ ಸರ್ಜರಿ ರೀತಿಯಲ್ಲಿ, ಈಗ ನಾವೇನು ಮಾಡ್ತೀವಿ ಅದೇ ರೀತಿಯಲ್ಲಿ ಪ್ಲಾಸ್ಟಿಕ್ ಸರ್ಜರಿಯನ್ನು ಬೆಳೆಸಿದರು. ಅದಕ್ಕೆ ಉತ್ತಮ ಉದಾಹರಣೆ ಅಂದರೆ ನಮ್ಮ ಸುಶ್ರುತ ಮಹಾಮುನಿಗಳು. ಅವರು ಸುಮಾರು 2000 ವರ್ಷಗಳ ಹಿಂದೆಯೇ ನಾವು ಇಂದಿಗೆ ಇವಾಗ ಏನು ಮಾಡ್ತೀವಿ ಆ ರೀತಿಯ ಪ್ಲಾಸ್ಟಿಕ್ ಸರ್ಜರಿಯನ್ನು ಅವರೇ ಮಾಡ್ತಾಯಿದ್ದಾರೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಆದರೆ ಅದು ಸತ್ಯ. ಅವರು ಬರೆದ ಸುಶ್ರುತ ಸಂಹಿತದಲ್ಲಿ ಆವಾಗ ಅಂದರೆ ಸುಮಾರು 2000 ವರ್ಷಗಳ ಹಿಂದೆ ಏನು ಮಾಡ್ತಾಯಿದ್ರು ನಮ್ಮ ದೇಶದಲ್ಲಿ, ನಮ್ಮ ಭಾರತದಲ್ಲಿ ಯಾವ ರೀತಿ ಪ್ಲಾಸ್ಟಿಕ್ ಸರ್ಜರಿ ಅವಶ್ಯಕತೆ ಇತ್ತು ಮತ್ತು ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅನ್ನೋದಕ್ಕೆ ಸುಶ್ರುತ ಸಂಹಿತ ಎನ್ನುವ ಒಂದು ಗ್ರಂಥದಲ್ಲಿ ಅದನ್ನು ವಿವರವಾಗಿ ಬರೆದಿದ್ದಾರೆ. ಹಾಗಾಗಿ ಅವರನ್ನು ಈ ಜಗತ್ತಿನ ಮೊಟ್ಟ ಮೊದಲ ಪ್ಲಾಸ್ಟಿಕ್ ಸರ್ಜನ್ ಅಂತ ಕರೀತಾರೆ, ಹಾಗೂ ಅವರನ್ನು ಫಾದರ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಅಂತ ವಿಶ್ವದಾದ್ಯಂತ ಗುರುತಿಸಲಾಗುತ್ತಿದೆ. ಹಾಗಾಗಿ ನಮ್ಮ ಈ ಪ್ಲಾಸ್ಟಿಕ್ ಸರ್ಜರಿ ವಿಭಾಗವು ನಮ್ಮ ದೇಶದಲ್ಲಿ ಹುಟ್ಟಿಕೊಂಡಿದ್ದು, ಹಾಗೂ ನಾವೇ ಅದನ್ನು ಇವಾಗ ಜಗತ್ತಿಗೆ ಮತ್ತೊಮ್ಮೆ ಹೇಳ್ಕೊಡ್ತಾ ಇದ್ದೀವಿ ಅಂತ ಹೇಳೋದು ತಪ್ಪಾಗಲಾರದು. ಈ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದು ಜನಸಾಮಾನ್ಯರಲ್ಲಿ ಒಂದು ಕಾಮನ್ ಆಗಿ ವಿಚಾರ ಮಾಡೋದೇನೆಂದರೆ ಪ್ಲಾಸ್ಟಿಕ್ ಸರ್ಜರಿ ಅಂದ ಕೂಡಲೇ ಯಾವುದೋ ಒಂದು ಮಟೀರಿಯಲ್ ಅಂತಂದು ಪ್ಲಾಸ್ಟಿಕ್ನಂತಹ ಯಾವುದೋ ಒಂದು ಮಟೀರಿಯಲ್ನ ಉಪಯೋಗಿಸಿಕೊಂಡು ಈ ಸರ್ಜರಿ ಮಾಡ್ತಾರೆ, ಹಾಗಾಗಿ ಇದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೆಸರು ಬಂದಿದೆ ಅಂತ ಜನಸಾಮಾನ್ಯ ತಗೋತಾರೆ. ಕೆಲವು ವೈದ್ಯರುಗಳಿಗೂ ಕೂಡ ಗೊತ್ತಿರಲ್ಲ ಈ ಪ್ಲಾಸ್ಟಿಕ್ ಸರ್ಜರಿ ಅನ್ನೋ ವರ್ಡ್ ಹೇಗೆ ಬಂತು ಅಂತ. ಆದರೆ ಇದೊಂದು ಗ್ರೀಕ್ ವರ್ಡ್, ಪ್ಲಾಸ್ಟಿಕೋಸ್ ಅಂದರೆ ಮೌಲ್ಡಿಂಗ್ ಅಂತ, ಅಂದರೆ ನಮ್ಮ ದೇಹದ ಭಾಗಗಳನ್ನು ತಿರುಚಿ ಅಥವಾ ಅದನ್ನು ಉಪಯೋಗಿಸಿ ನಮಗೆ ಬೇಕಾದಂತೆ ಉಪಯೋಗಿಸಿಕೊಂಡು ದೇಹದ ಇನ್ನೊಂದು ಭಾಗದಲ್ಲಿ ಎಲ್ಲಿ ಅವಶ್ಯಕತೆ ಇದೆಯೋ ಅಂತಹ ಕಡೆ ಒಂದು ಮೌಲ್ಡ್ ಮಾಡಿ ಉಪಯೋಗಿಸುವಂತಹ ಒಂದು ಟೆಕ್ನಿಕ್ಗೆ ಪ್ಲಾಸ್ಟಿಕೋಸ್ ಅಂತ ಹೇಳ್ತೀವಿ. ಈ ಒಂದು ಪ್ಲಾಸ್ಟಿಕೋಸ್ ಎನ್ನುವ ವರ್ಡಿಂದ ಪ್ಲಾಸ್ಟಿಕ್ ಸರ್ಜರಿ ಅಂತ ಬಂದಿದೆ. ಹಾಗಾಗಿ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಎಲ್ಲರೂ ತಿಳ್ಕೊಂಡಂತೆ ಯಾವುದೋ ಒಂದು ಪ್ಲಾಸ್ಟಿಕ್ನಂತಹ ವಸ್ತುವನ್ನು ಉಪಯೋಗಿಸಿ ನಾವು ಸರ್ಜರಿ ಮಾಡಲ್ಲ. ಅಫ್ಕೋರ್ಸ್ ಕೆಲವೊಂದು ಸರ್ಜರಿಗಳಲ್ಲಿ ನಾವು ಸಿಲಿಕಾನ್ ಅಂತಹ ವಸ್ತುಗಳನ್ನು ಉಪಯೋಗಿಸ್ತೀವಿ, ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಈ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದು ಕೇವಲ ನಮ್ಮ ಕೈಚಳಕ ಅಷ್ಟೇ. ಉಳಿದ ಸರ್ಜರಿಗಳಲ್ಲಿ ಹೇಗೆ ನಾವು ನಮ್ಮ ಬ್ಲೇಡ್, ಸ್ಕಾಲ್ಪೆಲ್, ಸಿಜರ್ ಮತ್ತು ನೀಡ್ ಹೋಲ್ಡರ್ ಅಥವಾ ಬೇರೆ ಬೇರೆ ಉಪಕರಣಗಳನ್ನು ಉಪಯೋಗಿಸಿ ಮಾಡ್ತೀವೋ ಅದೇ ರೀತಿ ಒಂದು ಪ್ಲಾಸ್ಟಿಕ್ ಸರ್ಜರಿ ಕೂಡ ಒಂದು ಶಸ್ತ್ರಚಿಕಿತ್ಸಾ ವಿಧಾನ. ಆದರೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ ನಾವು ಪ್ಲಾಸ್ಟಿಕ್ನಂತಹ ಸಿಲಿಕಾನ್ ಇರ್ಬೋದು ಅಥವಾ ಮೆಡ್ಪೂರ್ ಅಂತಹ ಬೇರೆ ಬೇರೆ ರೀತಿಯ ಕೆಲವೊಂದು ವಸ್ತುಗಳನ್ನು ನಾವು ಉಪಯೋಗಿಸ್ತೀವಿ. ಅಂತಹ ವಸ್ತುಗಳನ್ನು ಎಲ್ಲಿ ಅವಶ್ಯಕತೆ ಇದೆಯೋ, ಒಂದು ಚಿಕ್ಕ ಉದಾಹರಣೆ ಹೇಳಬೇಕು ಅಂದರೆ ಮೂಗಿನ ಒಂದು ಸೌಂದರ್ಯವನ್ನು ಜಾಸ್ತಿ ಮಾಡಬೇಕು ಅಂತಂದರೆ ನಾವು ರೈನೋಪ್ಲಾಸ್ಟಿ ಅನ್ನೋ ಒಂದು ಸರ್ಜರಿ ಮಾಡ್ತೀವಿ. ಇದರಲ್ಲಿ ರೈನೋಪ್ಲಾಸ್ಟಿ ಮಾಡುವಾಗ ಕೆಲವು ಸಂದರ್ಭಗಳಲ್ಲಿ ನಾವು ಫಾರಿನ್ ಮಟೀರಿಯಲ್ ಅಂದರೆ ಈ ಸಿಲಿಕಾನ್ ಅಂತ ವಸ್ತುಗಳನ್ನು ಉಪಯೋಗಿಸ್ತೀವಿ.
ಇತ್ತೀಚೆಗೆ ಅದರ ಉಪಯೋಗ ಕೂಡ ಕಡಿಮೆ ಆಗಿದೆ. ಆದರೂ ಕೂಡ ಇಂತಹ ವಸ್ತುಗಳನ್ನು ಉಪಯೋಗಿಸುವುದರಿಂದ ಜನಸಾಮಾನ್ಯರು ಏನಂತ ತಕೊಂಡಿದ್ದಾರೆ ಅಂದರೆ, ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಯಾವುದೋ ಒಂದು ಪ್ಲಾಸ್ಟಿಕ್ನಂಥ ಮಟೀರಿಯಲ್ ಉಪಯೋಗಿಸಿ ಮಾಡುವುದು ಅಂತ. ಆದರೆ ಖಂಡಿತ ಅದಲ್ಲ. ಹಾಗಾದರೆ ಈ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದಲ್ಲಿ ನಾವು ಏನೇನು ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಈ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದು ಒಂದು ಬ್ರಾಡ್ ಟರ್ಮ್. ಇದರ ಒಳಗಡೆ, ಈ ಒಂದು ಪ್ಲಾಸ್ಟಿಕ್ ಸರ್ಜರಿ ಒಳಗಡೆ ಹತ್ತು ಹಲವಾರು ರೀತಿಯ ಉಪವಿಭಾಗಗಳು ಇವೆ. ಅದರಲ್ಲಿ ಪ್ರಮುಖವಾದದ್ದಂದರೆ ನಾವು ಜನರಲ್ ಪ್ಲಾಸ್ಟಿಕ್ ಸರ್ಜರಿ ಅಂತ ಕರಿತೀವಿ. ಜನರಲ್ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಈಗ ಕಾಲಲ್ಲಿ ಚಿಕ್ಕ ಪುಟ್ಟ ಗಾಯಗಳಿರುತ್ತೆ, ಇನ್ಫೆಕ್ಷನ್ ಇರುತ್ತೆ, ಅಥವಾ ಚರ್ಮದಲ್ಲಿ ಚಿಕ್ಕ ಚಿಕ್ಕ ಗಂಟುಗಳಿರುತ್ತೆ, ಇಂತಹವುಗಳನ್ನೆಲ್ಲ ನಾವು ಆಪರೇಷನ್ ಮಾಡಿ ಸರಿ ಮಾಡುವ ಒಂದು ವಿಭಾಗಕ್ಕೆ ಜನರಲ್ ಪ್ಲಾಸ್ಟಿಕ್ ಸರ್ಜರಿ ಅಂತೀವಿ. ಅದೇ ರೀತಿ ಟ್ರಾಮಾ ಪ್ಲಾಸ್ಟಿಕ್ ಅಂದರೆ ಈ ಆಕ್ಸಿಡೆಂಟ್ ಆದಾಗ ಅದನ್ನು ಯಾವ ರೀತಿ, ಈಗ ಕಿತ್ತು ಹೋದ ಮಾಂಸಖಂಡಗಳನ್ನು ಯಾವ ರೀತಿ ರಿಪೇರ್ ಮಾಡಬೇಕು, ರಕ್ತನಾಳಗಳಿಗೆ ಏಟಾದಾಗ ಯಾವ ರೀತಿ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು, ನರಗಳ ತುಂಡಾದಾಗ ಯಾವ ರೀತಿ ಮಾಡಬೇಕು, ಹೀಗೆ ಹತ್ತು ಹಲವಾರು ರೀತಿಯ ಟ್ರಾಮಾದಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೈ ಬೆರಳು ತುಂಡಾಗಿ ಬಿದ್ದೋಗಿರುತ್ತೆ, ಅದನ್ನು ವಾಪಸ್ ಮಾಡಿ ಜೋಡಣೆ ಮಾಡ್ತೀವಿ, ಮಾಂಸಖಂಡಗಳು ಕಿತ್ತು ಅದು ಲಾಸ್ ಆಗಿರುತ್ತೆ, ಅದನ್ನು ಹೇಗೆ ರಿಪ್ಲೇಸ್ ಮಾಡಬೇಕು, ಹೀಗೆ ಹತ್ತು ಹಲವಾರು ರೀತಿಯ ಸರ್ಜರಿಗಳನ್ನು ಮಾಡ್ತೀವಿ. ಇದು ಟ್ರಾಮಾ ಪ್ಲಾಸ್ಟಿಕ್. ಮೂರನೇದು ಕಂಜನೆಟಲ್ ಡಿಫಾರ್ಮಿಟಿ. ನೀವು ನೋಡಿರ್ಬೋದು, ಈಗ ಹುಟ್ಟನೆ ಕೆಲವೊಬ್ಬರಿಗೆ ಸೀಳು ತುಟಿ ಇರುತ್ತೆ, ಸೀಳು ಬಾಯಿ ಇರುತ್ತೆ, ಆಮೇಲೆ ಕಿವಿ ರಚನೆ ವಿಕಾರವಾಗಿರುತ್ತೆ, ಅಥವಾ ಇನ್ನು ಹೀಗೆ ಹೊಕ್ಕಳಲ್ಲಿ ಕೆಲವು ಪ್ರಾಬ್ಲಮ್ ಇರುತ್ತೆ, ಅಥವಾ ಎದೆ ಭಾಗದಲ್ಲಿ ಒಂದು ಕಡೆ ಒಳಗಡೆ ಹೊರಟೋಗಿರುತ್ತೆ, ಹೀಗೆ ಹತ್ತು ಹಲವಾರು ರೀತಿಯ ತೊಂದರೆಗಳು ಹುಟ್ಟನೆ ಕೆಲವರಿಗೆ ಇರ್ಬೋದು. ಇಂಥದ್ದನ್ನು ಕೂಡ ನಾವು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಆಂಕೋಪ್ಲಾಸ್ಟಿ ಅಂದರೆ ಕ್ಯಾನ್ಸರ್ನಿಂದ ಆದ ತೊಂದರೆಗಳನ್ನು ಸರಿಪಡಿಸುವುದು. ಈ ಕ್ಯಾನ್ಸರ್ ಆದಾಗ ಏನಾಗುತ್ತೆ ಅಂದರೆ ಆಂಕೋಸರ್ಜನ್ ಅಥವಾ ಈ ಕ್ಯಾನ್ಸರ್ ಸರ್ಜನ್ ಅದನ್ನು ಕತ್ತರಿಸಿ ತೆಗಿತಾರೆ. ಆ ಜಾಗದಲ್ಲಿ ಟಿಶ್ಯೂವನ್ನು ಮೊದಲನೇ ರೀತಿಯಲ್ಲಿ ಹಾಕಬೇಕು ಅಂದರೆ ನಾವು ಕೆಲವೊಂದು ವಿಶಿಷ್ಟವಾದ ಮೆಥಡ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಅದರಲ್ಲಿ ಪ್ರಮುಖವಾಗಿ ಮೈಕ್ರೋ ಸರ್ಜರಿ, ಟಿಶ್ಯೂ ಟ್ರಾನ್ಸ್ಫರ್ ಅಥವಾ ಟಿಶ್ಯೂವನ್ನು ಬೇರೆ ಕಡೆಯಿಂದ ಫ್ರೀ ಟಿಶ್ಯೂ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಇತ್ತೀಚೆಗೆ ಪ್ರಚಲಿತ ಇರುವ ಈ ಒಂದು ವಿಧಾನದಲ್ಲಿ ದೇಹದ ಬೇರೊಂದು ಕಡೆಯಿಂದ ಚರ್ಮ ಅಥವಾ ಮಾಂಸವನ್ನು ತೆಗೆದು ಆ ಜಾಗಕ್ಕೆ ಹಾಕ್ತೀವಿ. ಇದನ್ನು ಮೈಕ್ರೋ ಸರ್ಜರಿ ಅಂತ ಕರಿತೀವಿ. ಇದನ್ನು ಆಂಕೋಪ್ಲಾಸ್ಟಿಕ್ ಅಂದರೆ ಕ್ಯಾನ್ಸರ್ ಸರ್ಜರಿಯಲ್ಲಿ ಹೆಚ್ಚಾಗಿ ಬಳಸ್ತೀವಿ. ಅದೇ ರೀತಿ ಮೈಕ್ರೋ ಸರ್ಜರಿ ಇದು ಇತ್ತೀಚಿನ ದಿನಗಳಲ್ಲಿ ತುಂಬ ಪ್ರಚಲಿತವಾಗಿರುವ ಮತ್ತು ಅತ್ಯಂತ ಕೌಶಲತೆಯಿಂದ ಕೂಡಿದ ಸರ್ಜರಿ ಅಂತ ಹೇಳ್ಬೋದು. ಯಾಕಂದರೆ ಈ ಮೈಕ್ರೋ ಸರ್ಜರಿಯಲ್ಲಿ ನಮ್ಮ ಅತಿ ಚಿಕ್ಕ ಚಿಕ್ಕ ರಕ್ತನಾಳಗಳನ್ನು, ಚಿಕ್ಕ ಚಿಕ್ಕ ನರಗಳನ್ನು ರಿಪೇರ್ ಮಾಡುವ ಮೂಲಕ ನಾವು ಮೊದಲಿನ ಆಕಾರ, ದೇಹದ ಯಾವುದೇ ಭಾಗಕ್ಕೆ ಮೊದಲಿನ ಆಕಾರ ಮತ್ತು ಅದರ ಕೆಲಸ ಅಥವಾ ಫಂಕ್ಷನ್ ಅಂತ ಹೇಳ್ಬೋದು, ಎರಡನ್ನೂ ಕೂಡ ನಾವು ರಿಪ್ಲೇಸ್ ಮಾಡಲಿಕ್ಕೆ ಅಥವಾ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಮೈಕ್ರೋ ಸರ್ಜರಿ. ಇನ್ನು ವಿಶಿಷ್ಟವಾದ ಸರ್ಜರಿಗಳನ್ನು ನಾವು ಬೇರೆ ಹಲವಾರು ತೊಂದರೆಗಳಲ್ಲಿ ಉಪಯೋಗಿಸ್ತೀವಿ. ಉದಾಹರಣೆಗೆ ಹೇಳಬೇಕಂದರೆ ಲೆಪ್ರೊಸಿ ಅಂದರೆ ಈ ಒಂದು ಕುಷ್ಠರೋಗದಲ್ಲಿ ವ್ಯಕ್ತಿಯ ಕೈಗಳು, ಈ ನರಗಳು ಕೆಲಸ ಮಾಡಲ್ಲ ಅಥವಾ ಕೈಗಳು ಈ ರೀತಿಯಾಗಿ ಕೆಲಸ ಮಾಡದೆ ಅವರಿಗೆ ಊಟ ಮಾಡಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಅವರುಗಳಿಗೆ ಈ ಕೈ ಬೆರಳುಗಳು ಸರಿಯಾಗಿ ಚಲನೆ ಆಗಬೇಕು ಅಂದರೆ ಯಾವ ರೀತಿ ಮಾಡಬೇಕು ಅನ್ನೋ ಸರ್ಜರಿ, ಹೀಗೆ ಅಥವಾ ಬ್ರೇಕಲ್ ಪ್ಲೆಕ್ಸಸ್ ಸರ್ಜರಿ ಅಂತ ಹೇಳ್ತೀವಿ, ಅಂದರೆ ಇಲ್ಲಿನ ನರಗಳು ಕತ್ತಿನಿಂದ ಏನು ಕೈಗೆ ಬರುತ್ತೆ ಆ ನರಗಳು ತುಂಡಾಗಿ ಹೋದಾಗ ಅಥವಾ ಅದಕ್ಕೆ ಡ್ಯಾಮೇಜ್ ಆದಾಗ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಒಂದು ಮಾಡುವ ಸರ್ಜರಿಗಳು. ಇನ್ನು ಅಸ್ಥೆಟಿಕ್ ಸರ್ಜರಿ ಅಂದರೆ ಕಾಸ್ಮೆಟಿಕ್ ಸರ್ಜರಿ ಅಂತ ನಾವೇನು ಕಾಮನಾಗಿ ಕರಿತೀವಿ. ಕಾಸ್ಮೆಟಿಕ್ ಸರ್ಜರಿ ಅಂದರೆ ಈಗ ಮುಖದ ಅಂದ ಒಂದೇ ಅಲ್ಲ, ದೇಹದ ಯಾವುದೇ ಭಾಗದಲ್ಲಿ ತೊಂದರೆ ಆದಾಗ ಅಥವಾ ಹುಟ್ಟನೆ ಇರುವ ತೊಂದರೆ ಅಥವಾ ಏನಂತ ಹೇಳ್ತೀವಿ ಈಗ ಜಾಸ್ತಿ ಕೊಬ್ಬಿನ ಅಂಶ ಸೇರಿಕೊಂಡು ಉಂಟಾಗುವ ತೊಂದರೆಗಳು, ಈ ರೀತಿ ಎಲ್ಲ ತೊಂದರೆಗಳಿಗೆ ಕೂಡ ಪ್ಲಾಸ್ಟಿಕ್ ಸರ್ಜರಿ ಒಂದು ಉತ್ತರವನ್ನು ಕಂಡುಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದನ್ನು ಅಸ್ಥೆಟಿಕ್ ಸರ್ಜರಿ ಅಂತ ಹೇಳ್ತೀವಿ. ಹೀಗೆ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಹತ್ತು ಹಲವಾರು ಸಬ್ ಬ್ರ್ಯಾಂಚಸ್ ಇದೆ.
ಕೆಲವರು ಕೆಲವೊಂದನ್ನು ಮಾತ್ರ ಪರಿಣತಿಯನ್ನು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ, ಕೆಲವರು ಎಲ್ಲದನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೀಗೆ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದು ನಮ್ಮ ದೇಶದಲ್ಲೇ ಹುಟ್ಟಿ ಈಗ ವಿಶ್ವದಾದ್ಯಂತ ಪ್ರಚಲಿತ ಇರುವ ಒಂದು ಸರ್ಜಿಕಲ್ ಬ್ರ್ಯಾಂಚ್. ಹಾಗೂ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಹೆಚ್ಚಿನ ಸಂದರ್ಭಗಳಲ್ಲಿ ವಿಶಿಷ್ಟವಾದ ಪ್ಲಾಸ್ಟಿಕ್ನಂತಹ ಮಟೀರಿಯಲ್ ಯಾವುದನ್ನು ಉಪಯೋಗಿಸೋದಿಲ್ಲ, ಹಾಗೂ ನಮ್ಮ ದೇಹದ ಭಾಗಗಳನ್ನೇ ಉಪಯೋಗಿಸಿಕೊಂಡು ಈ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ನನ್ನ ಮುಂದಿನ ವಿಡಿಯೋಗಳಲ್ಲಿ ಈ ಪ್ರತಿಯೊಂದು ವಿಭಾಗಗಳಲ್ಲಿ ಏನೇನು ಮಾಡ್ತೀವಿ ಅನ್ನೋದನ್ನು ಕೇಳಿ ತಿಳ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಈ ಒಂದು ವಿಷಯವಾಗಿ ಇದೇ ರೀತಿ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇರ್ತೀನಿ. ತಾವು ಅದನ್ನು ನೋಡಿ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ತಮ್ಮ ನಾಲೆಜನ್ನು ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ.